ಏನಾದರೂ ನಿಮಗೆ ಅದಲ್ಲ ಅವರು ಎಕ್ಸ್ಪರ್ಟ್ ಇದ್ದಾರೆ ರಕ್ಷಣೆ ಪಡ್ಕೊಳ್ಳತಕ್ಕಂತದರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಅನುಭವಿಸ್ತಿದ್ದಾರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಗಿರೋ ತಪ್ಪನ್ನು ಸರಿಪಡಿಸಿಕೊಳ್ಳಕ್ಕೆ ಈ ರಾಜ್ಯ ದೇಶದ ಇರತಕ್ಕಂತ ಸಂವಿಧಾನದ ಬಗ್ಗೆ ನನ್ನ ಮುಖ್ಯಮಂತ್ರಿಗಳು ಒಂದು ಆರ್ಟಿಕಲ್ ಬರೆದಿರೋದು ನೋಡಿದೆ ವಿಜಯವಾಣಿ ಪತ್ರಿಕೆಯಲ್ಲಿ ಸಂವಿಧಾನ ಧರ್ಮ ನನಗೆ ರಕ್ಷಕರು ಅಂತಕ್ಕಂತ ಏನು ಹೇಳ್ತಾರೆ ಅದೇ ನನ್ನ ಮೂಲ ಮಂತ್ರ ಅಂತ ಹೇಳಿ ಆ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಇಂಥ ತೀರ್ಮಾನ ಆಗ್ತಿರಲಿಲ್ಲ ಮಾಡ್ತಿರಲಿಲ್ಲ ಅದರಿಂದ ಇವತ್ತು ಈ ದೇಶದಲ್ಲಿ ಇರತಕ್ಕಂತ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳೇನಿದೆ ಆ ಸಂಸ್ಥೆಗಳನ್ನು ಯಾವ ರೀತಿ ದಾರಿ ತಪ್ಪಿಸಬೇಕು ಅನ್ನೋದರಲ್ಲಿ ಇವರು ಎಕ್ಸ್ಪರ್ಟ್ಗಳಿದ್ದಾರೆ ಅದನ್ನು ಮುಂದುವರಿಸಿದ್ದಾರೆ ಅವರು ಈ ರೀತಿ ತೀರ್ಮಾನ ಮಾಡಿ ಇವತ್ತು ಅವರ ಕೈ ಕಾಲು ಕೆಳಗೆ ಇದ್ದೇವೆ ಅಂತಕ್ಕಂಥ ಪ್ರದರ್ಶನ ಮಾಡ್ಕೊಂಡವ್ರೆ ಇದು ಎಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಅಮಾನವೀಯವಾದಂಥ ಒಂದು ಘಟನೆಗಳಿದು ಇದು ಇಷ್ಟು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ನಮ್ಮ ಆಳ್ತದ ಅಧಿಕಾರಿಗಳ ವೈಫಲ್ಯಗಳು ಎದ್ದು ಕಾಣ್ತಾ ಇದೆ ನಾನು ಪೋಷಕರಿಗೂ ಮನವಿ ಮಾಡ್ತೀನಿ ಒಂದು ಕಡೆ ಅದು ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಆ ಮಕ್ಕಳನ್ನು ರಕ್ಷಿಸ್ತಕ್ಕಂಥದ್ದು ಆ ಭ್ರೂಣ ಹತ್ಯೆ ಮಾಡಿ ಪಾಪಕ್ಕೆ ಗುರಿಯಾಗೋದು ಒಂದೇ ಅಲ್ಲ ಇದು ಕಾನೂನು ಬಾಹಿರ ಈ ರೀತಿಯ ಪ್ರಕರಣದಲ್ಲಿ ಯಾರೇ ಸಲ ಭಾಗಿಯಾಗಿದ್ದರೂ ಅಂಥವ್ರ ಮೇಲೆ ಕಠಿಣವಾದ ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರ ಇದು ಮುಂದೆ ಈ ರೀತಿ ಆಗಬಾರದು ಆ ದೃಷ್ಟಿಯಿಂದ ನಾನು ತಂದೆ ತಾಯಂದಿರಿಗೂ ಹೇಳ್ತಕ್ಕಂಥದ್ದು ಯಾವುದೇ ಕುಟುಂಬಗಳಿರಲಿ ಇವತ್ತು ಹೆಣ್ಣು ಗಂಡು ಅಂತಕ್ಕಂಥ ಪ್ರಶ್ನೆ ಅಲ್ಲ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ವಯಸ್ಸಾದಂಥ ತಂದೆ ತಾಯಂದಿರನ್ನ ನೋಡ್ಕೊಳ್ತಕ್ಕಂಥಲ್ಲಿ ಗಂಡು ಮಕ್ಕಳಿಗಿಂತ 10 ಹೆಜ್ಜೆ ಮುಂದಿದ್ದಾರೆ ಅವ್ರ ತಂದೆ ತಾಯಿಗಳ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಆ ಕುಟುಂಬಗಳನ್ನು ಉಳಿಸ್ತಕ್ಕಂಥದ್ರಲ್ಲಿ ಹೆಣ್ಣು ಮಕ್ಕಳು ಆದ್ದರಿಂದ ಹೆಣ್ಣು ಮಕ್ಕಳ ಬಗ್ಗೆ ಈಗಲೂ ಸಹ ಈ 21ನೇ ಶತಮಾನದಲ್ಲೂ ಇಂಥ ಒಂದು ರೀತಿಯ ಒಂದು ಹಲವಾರು ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಉದಾಸೀನ ಹೆಣ್ಣು ಮಕ್ಕಳ ಬಗ್ಗೆ ವಿಶ್ವಾಸ ಇಲ್ಲದೆ ಇರೋದು ನಿಜಕ್ಕೂ ನಾವೆಲ್ಲ ತಲೆ ತಗ್ಗಿಸ್ಬೇಕಂತ ಈ ಸಮಾಜದಲ್ಲಿ ಅದಕ್ಕೆ ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದನ್ನು ಪೋಷಕರಿಗೂ ಹೇಳ್ತೀನಿ ತಂದೆ ತಾಯಂದಿರಿಗೂ ಹೇಳ್ತೀನಿ ಅದ್ರ ಜೊತೆಗೆ ಮಕ್ಕಳ ಕಳ್ಳತನವಿಗೆ ಪ್ರಾರಂಭ ಆಗಿದೆ ಅನ್ನೋದು ಅದೊಂದು ಶುರುವಾಗಿದೆ ಬೆಂಗಳೂರು ನಗರದಲ್ಲಿ ಆಗಿದೆ ಅಂತೇಳಿ ಇದರ ಬಗ್ಗೆ ಇವತ್ತು ಇಲಾಖಾವಾರು ಆಯಾ ಇಲಾಖೆಯವರು ಅತ್ಯಂತ ಒಂದು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮುಕ್ತವಾದ ಅವಕಾಶ ಇರಬೇಕು ಇವತ್ತು ಸರ್ಕಾರವೂ ಇದಕ್ಕೆ ಜವಾಬ್ದಾರಿ ಹೊರಬೇಕಾಗುತ್ತೆ ಈಗ ಲೋಕಸಭಾ ಚುನಾವಣೆಗೆ ಟಿಕೆಟ್ ಹಂಚಿಕೆ ಯಾವಾಗ ನಡೀತದೆ ಈಗೆಲ್ಲ ನಾಳೆ ಚುನಾವಣೆ ರಿಸಲ್ಟ್ಗಳು ಬರಬೇಕಲ್ಲ ಬಂದ ಮೇಲೆಲ್ಲ ಮುಂದಿನ ಲೋಕಸಭೆ ಬಗ್ಗೆ ಕೆಲಸಗಳು ಪ್ರಾರಂಭ ಆಗುತ್ತೆ ವಿಜಯೇಂದ್ರ ಅವರು ನಿಮ್ಮನ್ನ ಎಂಪಣ್ಣ ಅವರು ಈ ಸರ್ಕಾರದ ಮೇಲೂ ಸಹ ಒಂದು ಕಮಿಷನ್ ಆರೋಪವನ್ನು ಮಾಡಿದ್ದಾರೆ ಅದರಲ್ಲೇನು ತಪ್ಪು ಸಹಜ ಅದರಲ್ಲೇನು ಅವ್ರು ಮಾಡಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅಸತ್ಯ ಏನಿಲ್ಲ ಈ ಸರ್ಕಾರದಲ್ಲೂ ಅದು ಮುಂದುವರೆದಿರ್ತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ ಇವರು 40% ಬಗ್ಗೆ ಹೇಳಿ ಜನಗಳ ಹತ್ರ ಅಧಿಕಾರ ಹಿಡಿದ್ರು ಈಗ ಅದನ್ನು ಇವರು ಮುಂದುವರಿಸ್ಕೊಂಡು ಹೋಗಿದ್ದೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಹಲವಾರು ವಿಷಯದಲ್ಲಿ ಸಾಬೀತು ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಈಗ ನಿಮ್ಮ ಇಲ್ಲೇ ಮೈಸೂರಿನಲ್ಲೇ ಈಗೆಲ್ಲ ನನಗೆ ಯಾರೋ ನಿಮ್ಮ ವಿದ್ಯುತ್ ಶಕ್ತಿ ಇಲಾಖೆ ಗುತ್ತಿಗೆದಾರರು ಒಂದು ಅರ್ಜಿ ಕೊಟ್ಟರು 230 ಕೋಟಿಗೋ 240 ಕೋಟಿಗೋ ಟೆಂಡರ್ ಅಪ್ರೂವಲ್ ಮಾಡಿ ಇವತ್ತು ಮೌಖಿಕವಾಗಿ ಸರ್ಕಾರ ಕೆಲಸ ಯಾರಿಗೂ ಕೊಡಬಾರ್ದು ಅಂತೇಳಿ ತಡೆ ಹಿಡಿದಿದ್ದಾರೆ ಅಂತೇಳಿ ಟೆಂಡರ್ ಅಪ್ರೂವಲ್ ಆಗಿದೆ ಸರ್ಕಾರದಿಂದ ಹಣ ಕೊಟ್ಟಿದ್ದಾರೆ ಆ ಗುತ್ತಿಗೆದಾರರು ಈಗಾಗಲೇ ಮಾರ್ಕೆಟ್ನಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ಮೆಟೀರಿಯಲ್ ಖರೀದಿ ಮಾಡಿ ಸಾಲ ಸೋಲ ಮಾಡ್ಕೊಂಡಿದ್ದಾರೆ ಈಗ ಅದನ್ನು ಪ್ರಕ್ರಿಯೆ ನಿಲ್ಲಿಸಿ ಅಂತ ಹೇಳಿದ್ರೆ ಯಾತಕ್ಕೆ ನಿಲ್ಲಿಸಿದಿರಿ ಅಲ್ಲೇನು ಕಾನೂನು ಬಾಹಿರ ಇದೆಯಾ ಯಾವ ಕಾರಣಕ್ಕೆ ನಿಲ್ಲಿಸಿದಿರಿ ಅಲ್ಲಿಗೆ ಇದೆಲ್ಲ ನೋಡಿದಾಗ ಇಲ್ಲೂ ಸಹ ಹಿಂದೆ ಇದ್ದಂಥದ್ದು ಅದು ಮುಂದುವರಿಸ್ಕೊಂಡು ಹೊರಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಏನು ರಾಜೀನಾಮೆ ಕೊಡ್ತಾರೆ ಏನು ರುಜುವಾತು ಮಾಡಬೇಕು 40%ದು ಒಂದು ವರ್ಷ ತಮಟೆ ಹೊಡೆದ್ರಲ್ಲ ಯಾವುದಾದ್ರೂ ಒಂದು ಇಶ್ಯೂನಲ್ಲಿ ರುಜುವಾತು ಮಾಡಿದ್ರ ಇವರು ರುಜುವಾತು ಮಾಡಿ ಜನಗಳ ಹತ್ರ ಇಟ್ಟಿದ್ದೀರಾ ಹಣಕಾಸಿಂದ ಯಾವ ರೀತಿ ರುಜುವಾತು ಮಾಡ್ತೀರಿ ಸಾಧ್ಯ ಇದೆಯಾ ಹಣಕಾಸಿಂದ ರುಜುವಾತು ಮಾಡಲಿಕ್ಕೆ ಈಗ ದಸರಾದ್ದೇ ಹೇಳಿದೆ ದಸರಾದಲ್ಲೇ 20 ಕೋಟಿ ದುಡ್ಡನ್ನು ಕೆಲಸ ಕೊಡಲಿಕ್ಕೆ ಮೊದಲೊಬ್ಬನ ಕರೆಸ್ತಾರೆ 20% ಕಮಿಷನ್ ಕೇಳಲಿಲ್ವಾ ಅವನು 20% ಕೊಡಲಿಕ್ಕಾಗಲ್ಲ ಅಂತಿದ್ದಕ್ಕೆ ಅವನು ತಗೊಂಡು ಇನ್ಯಾವನ್ನೊಬ್ಬನ ಬೆಂಗಳೂರನ್ನ ಕರೆಸಿ ಕೆಲಸ ಕೊಟ್ಟಿಲ್ವಾ ಇದಕ್ಕೆ ರುಜುವಾತಿಯಲ್ಲಿ ಮಾಡೋದು ಇದು ಇರ್ತಕ್ಕಂಥ ಸಮಸ್ಯೆ ಸರ್ ಈಗ ಬೆಳಗಾವಿ ಅಧಿವೇಶನದಲ್ಲಿ ಯಾವ ವಿಚಾರಗಳಲ್ಲಿ ನೋಡ ಬರಗಾಲದ್ದೇ ಒಂದು ಮೇಜರ್ ಕೆಲವು ಕಡೆ ಸಮಸ್ಯೆ ಇದೆ ಕೆಲವು ಭಾಗದಲ್ಲಿ ಸ್ವಲ್ಪ ಲೇಟಾಗಿ ಮಳೆ ಆದಮೇಲೆ ಸ್ವಲ್ಪ ಹಸಿರು ಕಾಣ್ತಾ ಇದೆ ಆದರೆ ಬೆಳೆ ಇಲ್ಲ ಅದಕ್ಕೆ ರೈತನಿಗೆ ಇವತ್ತೇನೋ ನೆರವಿಗೆ ಬರಬೇಕಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡ್ತಾರೆ ಈ ನಿಮ್ಮದೇನ ಕೆಲಸ ಕೇಂದ್ರ ಸರ್ಕಾರ ಸ್ಪಂದಿಸೋದು ಅದು ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ಲಿ ನಾನು ಮುಖ್ಯಮಂತ್ರಿಗಳು ಹೇಳಿದ ನೋಡಿದ್ದೇನೆ ಕುಮಾರಸ್ವಾಮಿ ಅವರಿಗೆ ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ ಅಂತ ಹೇಳಿ ನನಗೂ ಗೊತ್ತು ನೀವು 800 ಕೋಟಿನೋ 900 ಕೋಟಿನೋ ಡಿಸಿ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಿ ಅಲ್ವಾ ಜಿಲ್ಲಾಧಿಕಾರಿಗಳ ಪಿಡಿ ಅಕೌಂಟ್ ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಾ ಬರಿ ಅದನ್ನ ಕೊಟ್ಟರೆ ಯಾವುದಕ್ಕೆ ಕೊಟ್ಟಿದ್ದೀರಿ ಕುಡಿಯೋ ನೀರು ಮೇವಿಗೆ ಅಂತ ಕೊಟ್ಟಿದ್ದೀರಿ ಅದು ಹೊರತುಪಡಿಸಿ ಇನ್ಯಾವುದಕ್ಕೆ ಇವತ್ತು ಹಣ ಇವತ್ತು ಸರ್ಕಾರ ಕ್ರಮ ತಗೊಂಡಿದ್ದೀರಿ ರೈತರು ಇವತ್ತು ಬೆಳೆ ನಾಶ ಆಗಿದೆಯಲ್ಲ ನೀವೇ ಹೇಳ್ತಾ ಇದ್ದೀರಿ 30,000 ಕೋಟಿ 33,000 ಕೋಟಿ ಲಾಸ್ ಆಗಿದೆ ರೈತ ಬೆಳೆದಂತೆ ಬೆಳೆ ಅಂತ ಅದಕ್ಕೇನು ಕ್ರಮ ತಗೊಂಡಿದ್ದೀರಿ ಅದನ್ನು ನಾನು ಕೇಳ್ತಾ ಇರೋದು ಸರ್ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಾಗಿ ಹೋರಾಟ ಇಲ್ಲ ಎರಡು ವಿರೋಧ ಪಕ್ಷದಲ್ಲಿದ್ದೀವಿ ಒಗ್ಗಟ್ಟಾಗಿ ಮಾಡಲೇಬೇಕಲ್ಲ ಮೈತ್ರಿಯ ಒಂದು ಬೆಳವಣಿಗೆ ಏನಿದೆ ನಾವು ಒಟ್ಟಾಗಿ ಕೆಲಸ ಮಾಡಲೇಬೇಕು ಇದು ಮುಂದೆ ಕಾದು ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳಿದ್ರು ಇದು ಒಬ್ಬ BR ಪಾಟೀಲ್ ಸಮಸ್ಯೆ ಅಲ್ಲ ಇದು ಈ ವ್ಯವಸ್ಥೆ ಸಿಸ್ಟಮ್ ಇದೆಯಲ್ಲ ಸಿಸ್ಟಮಲ್ಲಿ ಹಲವಾರು ಶಾಸಕರ ಪರಿಸ್ಥಿತಿಗಳು ಇದೇ ರೀತಿ ಇದೆ ನೋಡೋಣ ಮುಂದಕ್ಕೆ ನಾನೇನು ಭವಿಷ್ಯ ಹೇಳೋಣ ರಾಜಕೀಯದ ಬೆಳವಣಿಗೆಗಳು ಏನೇನಾಗ್ತದೆ ನೋಡೋಣ ಇಲ್ಲ ಈಗಿನ ಸರ್ಕಾರ ನಾನು ರಾಜಕೀಯವಾಗಿ ಚರ್ಚೆ ಮಾಡೋದಾದರೆ ಇದು ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ಅದೊಂದು ರೀತಿಯ ಸೆಲ್ಫ್ ಸೂಸೈಡ್ ಆಗ್ಬೋದು ಇಲ್ಲ ಅವರೇ ಅಪಘಾತ ಮಾಡ್ಕೋಬೋದು ಅವರೇ ಇಟಿವಿಕೇಟು ಮಾಡ್ಕೋಬೋದು ಕಾದು ನೋಡೋಣಂತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ